ಮೊದಲಿಗೆ ಮಾಧ್ಯಮ ಮಿತ್ರ ಶೇವಿಂಗ್ ಮಾಡಿರೋದಕ್ಕೆ ಅವನಿಗೆ ಶುಭಾಶಯ. ಮನ್ಸು ತುಂಬಾ ತೃಪ್ತಿ ಆಗೋಯ್ತಪ್ಪ. ನಿನ್ನೆ ರಾತ್ರಿಯಿಂದ ಶುರುವಾದ ನಮ್ಮ ಹಾರಾಟ ಗಾಳಿಪಟ್ಟದ ಟೂದು ಸಮಸ್ತ ನಾಡ ಜನತೆಗೆ ಇದ್ರ ಸಕ್ಸಸ್ನ ಅಂದ್ರೆ ಮೊದಲನೇ ಅರ್ಧ ಫಸ್ಟ್ ಹಾಫ್ ಅಂತ ಏನಿದೆ ಕನ್ನಡ ನೆಟ್ಟಕ್ಕೆ ಮಾತಾಡಕ್ ಬರದೇ ಇರೋರಿಗೆ, ಕನ್ನಡ ನೆಟ್ಟಕ್ಕೆ ಬರೆಯಕ್ ಬರದೇ ಇರೋರಿಗೆ ಅರ್ಪಣೆ. ಸೆಕೆಂಡ್ ಹಾಫ್ ಕನ್ನಡ ನೆಟ್ಟಕ್ಕೆ ಮಾತಾಡೋರಿಗೆ ಅರ್ಪಣೆ. ಸೊ ಇದು ಕನ್ನಡದ ಗೆಲುವು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಗಣಪ, ದಿಗಂತ ಮತ್ತೆ ಪವನ್ ಕನ್ನಡದ ವಿದ್ಯಾರ್ಥಿಗಳು ಈ ಸಿನಿಮಾದಲ್ಲಿ. ಕನ್ನಡದ ಮೇಷ್ಟ್ರು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಅನಂತ್ ಸರ್. ಸೊ ಇಡೀ ತಂಡ ಮತ್ತೆ ನಾಯಕಿ ಮಣಿಯರು, ಪ್ರತಿಯೊಬ್ಬ ತಂತ್ರಜ್ಞ, ಎಲ್ಲರ ಶ್ರಮ ಇವು ನಿನ್ನೆ ರಾತ್ರಿಯಿಂದ ಇಷ್ಟು ಎತ್ತರಕ್ಕೆ ಹಾರಾಡೋದಕ್ಕೆ ಕಾರಣ ಆಗಿದೆ. ಇದೆಲ್ಲದಕ್ಕಿಂತ ಜಾಸ್ತಿ ನಾವೆಲ್ಲ ಬದುಕಿರೋದು ನಿಮ್ಮ ಚಪ್ಪಾಳೆಯಲ್ಲಿ. ನನ್ನ ಮಾಲಕರು ಇವರು, ಇವ್ರ ಮಾಲಕರು ಜನತೆ. ಸೊ ಕೊನೆಯದಾಗಿ ನಾವೆಲ್ಲರೂ ಸೇರಿ ನಮ್ಮ ಮಾಲಕರನ್ನ ಶಿಳ್ಳೆ ಚಪ್ಪಾಳೆ ಹೊಡೆಯಂಗೆ ಮಾಡಿದ್ದೀವಿ ಅನ್ನೋ ಒಂದು ತೃಪ್ತಿ ಇದೆ. ಧನ್ಯವಾದ, 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 ಧನ್ಯವಾದ. ಜೈ ಗಳಿಪಡೆಟು. ಅದು ನಾನು ಬಿಗಿನಿಂಗ್ ಅದು ಗಾಳಿಪಟ್ಟೆ ಟೈಟ್ಲ್ ಬರ್ತಿದ್ದಂಗೆ ಶಿಳ್ಳೆ ಚಪ್ಪಾಳೆ ಶುರು ಆಗ್ಬಿಡ್ತು. ಟೆನ್ಷನ್ ತಡೆಯಕಾಗದ ಹೊರಗುತ್ತೆ ಸರ್. ಈ ಒಂದು ಸ್ನೇಹದ ಸಂದೇಶ ಅದಕ್ಕೆ ಪೂರಕ ಅನ್ನೋಂಥ ಒಂದು ಸಿನಿಮಾ, ಅದನ್ನು ಇಲ್ಲಿ ಅಭಿಮಾನಿಗಳು ಬೇರೆ ಇದ್ದೇ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಹೇಗೆ ರಿಸೀವ್ ಮಾಡ್ತಾ ಇದ್ದೀರಿ? ಅದು ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ, ನಮ್ಮದು ಅಂತ ಇರಲ್ಲ ಸಿನಿಮಾ, ಅದು ಜನರದ್ದೇ ಸಿನಿಮಾ. ಸೊ ಅವ್ರಿಗೆ ಕೊಟ್ಟಿದ್ದೀವಿ, ಅದಕ್ಕೆ ಅದೊಂದು ದೊಡ್ಡ ಚಪ್ಪಾಳೆ ಜೊತೆಗೆ ಒಂದು ಒಂದು ಮಗುನ ಹಿಂಗೆ ಕೈ ಕೊಟ್ಟಾಗ ಏನು ತಪ್ಪಿ ಮುದ್ದಾಡ್ತಾರೆ ಆ ಫೀಲಿಂಗು ಜನತೆ ತೋರಿಸ್ತಿದ್ದಾರೆ. ಪ್ರತಿಯೊಬ್ಬ ಅಭಿಮಾನಿಗೆ, ಕನ್ನಡಾಭಿಮಾನಿಗೆ, ಪ್ರತಿಯೊಬ್ಬ ಸಿನಿಮಾಭಿಮಾನಿಗೆ ನಮ್ಮ ದೀರ್ಘದಂಡ ಶರಣು ಈ ಸಂದರ್ಭದಲ್ಲಿ.